ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕೊಪ್ಪಳ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೊಪ್ಪಳ, ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ಕೊಪ್ಪಳ ಇವರ ವಿಶ್ವ ತಂಬಾಕು ರಹಿತ ದಿನಾಚರಣೆಯ ಕುರಿತಾದ ಪ್ರಚಾರ. ಆತ್ಮೀಯರೇ, ಪ್ರತಿ ವರ್ಷ ಮೇ 31ರಂದು ವಿಶ್ವ ತಂಬಾಕು ರಹಿತ ದಿನಾಚರಣೆಯನ್ನು ವಿಶ್ವಾದ್ಯಂತ ಆಚರಿಸಲಾಗುತ್ತದೆ. ಈ ವರ್ಷದ ವಿಶ್ವ ತಂಬಾಕು ರಹಿತ ದಿನಾಚರಣೆಯ ಧ್ಯೇಯವಾಕ್ಯ ತಂಬಾಕು ಉದ್ಯಮದ ಹಸ್ತಕ್ಷೇಪದಿಂದ ಮಕ್ಕಳನ್ನು ರಕ್ಷಿಸುವುದು. ತಡ ಮಾಡಬೇಡಿ, ತಂಬಾಕು ತ್ಯಜಿಸಲು ಇದು ಸಕಾಲ. ತಂಬಾಕು ತ್ಯಜಿಸಿ ನಿಮ್ಮ ಮಕ್ಕಳಿಗೆ ಮತ್ತು ನಿಮ್ಮ ಸಮಾಜಕ್ಕೆ ನೀವು ಆದರ್ಶ ಪ್ರಾಯರಾಗಿರಿ. ನಾವು ತಂಬಾಕನ್ನು ಸುಟ್ಟು ಬೂದಿ ಮಾಡುತ್ತೇವೆ, ನಮ್ಮನ್ನು ಅದು ಸುಟ್ಟು ಬೂದಿ ಮಾಡುತ್ತದೆ. ಸಿಗರೇಟ್ ಸೇದುವುದನ್ನು ಮತ್ತು ತಂಬಾಕು ಸೇವನೆಯನ್ನು ಹಿಂದೆ ನಿಲ್ಲಿಸಿ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಆರೋಗ್ಯದ ಕಡೆ ಗಮನವಿರಲಿ. ಧೂಮಪಾನ ಚಟಕ್ಕೆ ಬಿದ್ದು ಅತ್ಯಮೂಲ್ಯವಾದ ಜೀವ ಮತ್ತು ಜೀವನವನ್ನು ಹಾಳು ಮಾಡಿಕೊಳ್ಳಬೇಡಿ. ಬೆಂಕಿಯಿಂದ ತಂಬಾಕು ಹಚ್ಚುವ ಕೆಲಸ ಆಗದೆ ದೀಪ ಬೆಳಗಿಸುವ ಕೆಲಸ ಆಗಬೇಕು. ದಮ್ ಇದ್ರೆ ದಮ್ ಎಳೆಯುವುದು ಬಿಟ್ಟು ಬಿಡಿ, ತಂಬಾಕು ಅಗಿಯುವುದು ಬೇಡ, ಹೊಗೆಯೂ ಬೇಡ. ತಂಬಾಕು ಉತ್ಪನ್ನಗಳನ್ನು ತ್ಯಜಿಸಿ ಆರೋಗ್ಯಕಾರಿ ಜೀವನ ವಿಧಾನ ಅಳವಡಿಸಿಕೊಳ್ಳಿ. ಎಚ್ಚರವಿರಲಿ ಯುವಕರೇ, ಪರದೆಯ ಮೇಲಿನ ಧೂಮಪಾನ ನಿಜ ಜೀವನದಲ್ಲಿ ಅದು ಕೊಲ್ಲುತ್ತದೆ. ಇತ್ತೀಚಿನ ದಿನಮಾನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ತಂಬಾಕು ಸೇವನೆಯಲ್ಲಿ ಮುಳುಗಿದ್ದಾರೆ. ಇಂತಹ ಯುವಕರಿಂದ ಉತ್ತಮ ಸಮಾಜ ಕಟ್ಟಲು ಸಾಧ್ಯವಿಲ್ಲ. ಸಿಗರೇಟ್ ಸೇದುವುದನ್ನು ಮತ್ತು ತಂಬಾಕು ಸೇವನೆಯನ್ನು ಇಂದಿನಿಂದ ಸಾಧ್ಯವಾದಷ್ಟು ಕಡಿಮೆ ಮಾಡುತ್ತಾ ಒಂದು ದಿನ ಸಂಪೂರ್ಣವಾಗಿ ನಿಲ್ಲಿಸಿ ಬಿಟ್ಟು ತಂಬಾಕು ಸೇವನೆ ತ್ಯಜಿಸಿ ಆರೋಗ್ಯ ಜಯಿಸಿ ಕುಟುಂಬ ಉಳಿಸಿ.